ಒಂದು ಒಂದು ನಿಜವಾದ ಮಜವಾದ ಒಂದು ವಿಷಯ ಹೇಳ್ತೀನಿ, ಅಂದರೆ ಅದನ್ನ ತಗೊಳ್ಳೋದು ಬಿಡೋದು ಆಡಿಯನ್ಸ್ ಬಿಟ್ಟಿದ್ದು. ಎಲ್ಲರೂ ಆನಂದ್ ಸರ್ ಮನೇಲಿ ಇದ್ದಿದ್ದರಿಂದ, ಅವರಿಷ್ಟು ಅನುಭವ ಇದ್ದಿದ್ದರಿಂದ, ರಿಯಾಲಿಟಿ ಶೋ ಇರ್ಬೋದು, ಟಿ ವಿ ಸಿನಿಮಾ ಮಾಡಿದ್ರಿಂದ ಸಖತ್ ಟ್ರೈನಿಂಗ್ ಕೊಟ್ಬಿಟ್ಟಿದ್ರು. ಇವತ್ತು ವಂಶಿಕಾಗೆ ಇದ್ದಾಳೆ ಅಂತಂದರೆ ಆನಂದ್ ಸರ್ ಟ್ರೈನಿಂಗು, ಯಶಸ್ವಿನಿ ಮೇಡಮು ಹಿಂಗೆ ಮಾಡ್ಬೇಕು ಹಂಗೆ ಮಾಡ್ಬೇಕು ಹೇಳ್ಕೊಟ್ಟಿದ್ದಾರೆ ಅಂತ. ಒಂದಂತೂ ಹೇಳ್ತೀನಿ, ನಾನು ಬಿಟ್ಟಿದ್ದೆ ಇವ್ರನ್ನೇನು ಅಂತಂದರೆ ಇವ್ರಿಗೆ ನನ್ನ ಕಷ್ಟ ಗೊತ್ತಾಗಲಿ, ಅದಕ್ಕೆ ನಾನು ಏನು ಹೇಳ್ಕೊಡ್ತಾ ಇರಲ್ಲ. ಈಗೇನಾಗುತ್ತೆ ನಿಮಗೆ, ಈ ರೋಡಲ್ಲಿ ಇಷ್ಟೇ ಸ್ಪೀಡಲ್ಲಿ ಹೋಗಬೇಕು, ಅದಾದಮೇಲೆ ಒಂದು ಹಂಪ್ ಬರುತ್ತೆ, ಅವಾಗ ಬ್ರೇಕ್ ಹೊಡಿಬೇಕು, ಆಮೇಲೆ ಹಳ್ಳ ಬರುತ್ತೆ, ಯೂ ಟರ್ನ್ ತೊಗೋಬೇಕು, ಇದೆಲ್ಲ ಮೊದಲೇ ಹೇಳ್ಬಿಟ್ರೆ ಅದನ್ನು ಮಾಡಿದಾಗ ಆ ರೋಡ್ ಈಸಿ ಅನಿಸುತ್ತೆ, ತಿರ್ಗಾ ಈಸಿ ಅನಿಸುತ್ತೆ. ಅದು ಆ ರೋಡ್ ಹೆಂಗಿದೆ ಅಂತಲೇ ಹೇಳಬಾರ್ದು, ಹೋಗ್ಬೇಕಷ್ಟೇ, ಹಂಗೆ ಹೋಗಿ ಅನುಭವ ಗೊತ್ತಾಗಲಿ ಅವ್ರಿಗೆ ಅಂತಲೇ ಬಿಟ್ಟಿದ್ದು. ಅಫ್ಕೋರ್ಸ್ ಯಾವಾಗ ಅದರ ಒಂದು ಇಂಟೆನ್ಸಿಟಿ ಅರ್ಥ ಆಗ್ತಾ ಹೋಯ್ತು ಅವ್ರಿಗೆ, ಮತ್ತು ಇಷ್ಟೊಂದು ಕಷ್ಟ ಅಂತ ಗೊತ್ತಾಗೋಯ್ತು, ಎಲ್ಲ ಗೊತ್ತಾದ್ಮೇಲೆ ಮಾತಾಡಾದ್ಮೇಲೆ ಆಮೇಲೆ ಸಣ್ಣ ಪುಟ್ಟ ಗೈಡ್ ಮಾಡ್ತಾ ಇದ್ದೆ. ಅಂದರೆ ಈ ಥರ ಮಾಡಿ ಚೆನ್ನಾಗಿರುತ್ತೆ ಅನ್ನೋ ಥರದ್ದು ಒಂದು, ಅಷ್ಟೇ ಬಿಟ್ಟರೆ ನಾನು ಜಾಸ್ತಿ ಇನ್ವಾಲ್ವ್ ಆಗ್ತಾನೆ ಇರಲಿಲ್ಲ. ಅವಳಿಗೆ ಹೇಳ್ಕೊಡೋದ್ರಿಂದ ಹಿಡಿದು ಒಂದು ಚಿಕ್ಕ ಪರ್ಫಾರ್ಮೆನ್ಸಿಂದ ಹಿಡಿದು ಅವಳು ಒಂದು ಸಣ್ಣ ಡೈಲಾಗಿಂದ ಹಿಡಿದು ಎಲ್ಲನೂ ಅವ್ರ ಅಮ್ಮನೇ ಅವತ್ತು ಮಾಡಿಸಿರೋದು. ಇನ್ ದ ಪ್ರೋಸೆಸ್ ಅವಳೊಳಗೆ ಒಂದು ಇನ್ನೊಬ್ಬ ಮೆಂಟರ್, ಒಂದು ತಾಯಿ ಹೊರಗೆ ಬಂದಿದ್ದಾಳೆ ಅಂತ ಹೇಳಿದ್ರೆ ಖಂಡಿತ ತಪ್ಪಾಗೋದಿಲ್ಲ. ಸೊ ಹಾಗಾಗಿ ಆ ವಿಷಯಕ್ಕೆ ನಮ್ಮ ಸೂಪರ್ ಸ್ಟಾರ್ಗೆ ಮತ್ತು ಅದೊಂದು ಅನುಭವಕ್ಕೆ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಪ್ರತಿ ಕ್ಷಣ ನಿಮ್ಮೊಂದಿಗೆ.